ರಾಜ್ಯದ ರೈತರ ಹತ್ತು ಹಲವು ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣ ಪರಿಹಾರ ನೀಡದಿದ್ದರೆ ಚಳಿಗಾಲದ ಅಧಿವೇಶನದ ವೇಳೆ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗುವುದು ಎಂದು ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಅಥಣಿ ತಾಲೂಕಿಗೆ ಭೇಟಿ ನೀಡಿ ಮಾತನಾಡಿದ ಅವರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ರಿಯಾಕ್ಟ್ ಮಾಡಿದ್ದಾರೆ. ಡಿಸೆಂಬರ್ 19ರಂದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಕುರಿತು ರೈತರ ಜೊತೆ ತುರ್ತು ಸಭೆಯನ್ನು ನಡೆಸಲಾಗಿದ್ದು ರಾಜ್ಯ ಸರ್ಕಾರವು ರೈತರ ಜೊತೆ ಕಣ್ಣು ಮುಚ್ಚಾಲೆ ಆಟ ಆಡುತ್ತಿದ್ದು ರೈತರ ಗೋಳು ಕೇಳುತ್ತಿಲ್ಲ. ರೈತ ಬೆಳೆದ ಬೆಳೆಗೆ ಸೂಕ್ತವಾದ ಬೆಲೆ ದೊರಕುತ್ತಿಲ್ಲ. ಕೇಂದ್ರ ಸರ್ಕಾರ ಒಂದು ಬೆಲೆಯನ್ನು ಘೋಷಿಸಿದರೆ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತರಲು ಹಿಂದೇಟು ಹಾಕುತ್ತಿದ್ದು ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ನಿಗದಿತ ಬೆಲೆಯನ್ನು ಘೋಷಣೆ ಮಾಡದೆ ಪ್ರಾರಂಭಿಸಿದ್ದು ರೈತರಿಗೆ ಮಾಡಿದ ಬಹುದೊಡ್ಡ ಅನ್ಯಾಯವಾಗಿದೆ. ಈ ಕುರಿತು ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತೇವೆ. ಈ ಪೂರ್ವ ಭಾಗದ ಬಸವೇಶ್ವರ ಏತ ನೀರಾವರಿ ಇನ್ನೂ ಪ್ರಾರಂಭವಾಗದ ಹಿನ್ನೆಲೆಯಲ್ಲಿ ಈ ಕುರಿತು ಸಹ ಧ್ವನಿ ಎತ್ತಲಾಗುವುದು. 2019ರಲ್ಲಿ ಬಂದ ಪ್ರವಾಹದಲ್ಲಿ ಅನ್ನದಾತರು ನೂರಾರು ಎಕರೆ ಬೆಳೆ ನಾಶವಾದರೂ ಸಹ ಇದರ ಪರಿಹಾರ ಇನ್ನೂ ದೊರಕಿಲ್ಲ. ನಂತರ ಕೂಡಲೇ ಎಚ್ಚೆತ್ತುಕೊಂಡು ಶೀಘ್ರವೇ ಉತ್ತರ ಕರ್ನಾಟಕಕ್ಕೆ ನ್ಯಾಯ ದೊರಕಿಸಿಕೊಡಬೇಕು, ಇಲ್ಲವಾದರೆ ಸರ್ಕಾರದ ವಿರುದ್ಧ ಈ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಆಗಮಿಸಿದ ನೂರಾರು ತಾಲೂಕಾ ಅಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ಜೊತೆ ಸ್ಥಳೀಯ ಚರ್ಚೆಗಳನ್ನು ನಡೆಸಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಮುದಾಯ ಭಾಗವಹಿಸುತ್ತೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ತಾಲೂಕಾ ಅಧ್ಯಕ್ಷ ಮಹಾದೇವ ಮಡಿವಾಳ್, ರಾಜ್ಯದ ಗೌರವ ಅಧ್ಯಕ್ಷರಾದಂತಹ ಮಡಿವಾಳ ರಮೇಶ್ ಮತ್ತು ಹನುಮಂತ ಕಟ್ಟಿನಾಯಕ್, ಸೂರ್ಯಕಾಂತ ನಾವಿ ಹಾಗೂ ವಿವಿಧ ಕಡೆಯಿಂದ ಬಂದಂತಹ ಜಿಲ್ಲಾಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಭಾಗಗಳಿಂದ ಬಂದಂತಹ ನೂರಾರು ಜನರು ಕೂಡ ಈ ವೇಳೆ ಭಾಗಿಯಾಗಿದ್ದರು. ಬರುವ 19ನೇ ತಾರೀಕು ಕರ್ನಾಟಕ ವಿಧಾನಸಭೆಯ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತೆ. ನಮ್ಮದು ಸರ್ಕಾರದ ಮುಂದೆ ಡಿಮ್ಯಾಂಡ್ ಇದ್ದಾವೆ. ನಮ್ಮ ಒತ್ತಾಯ ಏನಂದರೆ, ಭಾರತ ಸರ್ಕಾರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದಾರೆ. ನಿಮ್ಮ ನೈತಿಕತೆ ಅಲ್ವಾ ರಾಜ್ಯ ಸರ್ಕಾರ? ಎಷ್ಟು ಸಾರಿ ಸುಳ್ಳು ಹೇಳ್ತೀರಿ? ಇನ್ನೂ ಸುಳ್ಳು ಹೇಳೋ ಅವಶ್ಯಕತೆ ಇದೆಯಾ? ಇದನ್ನು ವಾಪಸ್ ತಗೋಬೇಕು. ಭಾರತ ಸರ್ಕಾರ ಶಾಸನಬದ್ಧವಾಗಿ ವಾಪಸ್ ತಗೊಂಡ, ನೀವು ಅದೇ ರೀತಿ ವಾಪಸ್ ಪಡಿಬೇಕಂತ ಹೇಳಿದ್ದೀವಿ. ಅವರು ಬೆಂಗಳೂರಿಂದ ಬೆಳಗಾವಿ, ಬೆಳಗಾವಿಯಿಂದ ಬೆಂಗಳೂರು, ಮತ್ತೆ ಬೆಳಗಾವಿ, ಹೀಗೆ ಅಲ್ಲಿಂದ ಇಲ್ಲಿಗೆ ಸುಳ್ಳನ್ನು ಹೇಳಿ ಮುಂದೂಡ್ತಾ ಬಂದಿದ್ದಾರೆ. ಎರಡನೇದಾಗಿ, ಈ ಪ್ರದೇಶದ ಕಬ್ಬು ದರ ಏನಿದೆ, ಭಾರತ ಸರ್ಕಾರ FRPಯನ್ನು ಘೋಷಣೆ ಮಾಡಿದ ಮೇಲೆ ರಾಜ್ಯ ಸರ್ಕಾರದ ಜವಾಬ್ದಾರಿ SCAPಯನ್ನು ಘೋಷಣೆ ಮಾಡಬೇಕು. SCAPಯನ್ನು ಘೋಷಣೆ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ನಿಮ್ಮ ಔದಾರ್ಯದ ಮಾತುಗಳಿಗಿಂತ ರೈತರಿಗೆ ಏನು ಕೊಡಬೇಕಾಗಿದೆಯೋ ನ್ಯಾಯಬದ್ಧವಾಗಿ ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಕಷ್ಟ? ನೀವು ಯಾವುದೋ ಕಾರ್ಖಾನೆಯವರಿಗೆ ಇಲ್ಲ ಕೊಡಲೇಬೇಕಂತೇಳಿ ತಾಕೀತು ಮಾಡಿ ಕೊಡಿಸೋದಕ್ಕೆ ನಿಮಗೆ ಆಗೋದಿಲ್ಲ ಅನ್ನೋದಾದರೆ ರಾಜ್ಯ ಸರ್ಕಾರವೇ ರೈತರಿಗೆ ನೀವು ಕೊಡಬೇಕಾಗತ್ತೆ SCAP ಮೂಲಕ. ಆ ಕೆಲಸನಾದರೂ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ನಡೆ ತಪ್ಪು ಅಂತ ಹೇಳಲಿಕ್ಕೆ ರೈತರು ನಾವು ಬೆಳಗಾವಿಯಲ್ಲಿ ಸೇರಬೇಕಾಗಿದೆ. ಈಗ ಮೊನ್ನೆ ಮಾನ್ಯ ಸಕ್ಕರೆ ಸಚಿವರು ಮಾತಾಡ್ತಾ ಹೇಳ್ತಾರೆ, ನಾವು ರೈತರಿಗೆ ಕಾರ್ಖಾನೆಯಿಂದ ಬಂದಂಥ ಲಾಭಾಂಶ ಏನಿದೆ ಲೆಕ್ಕಾಚಾರ ಆಗ್ತಾ ಇದ್ದೀವಿ, ಎಥನಾಲ್ ಉತ್ಪಾದನೆಯಿಂದ ಬಂದಂಥ ಲಾಭಾಂಶ ಏನಿದೆ ಅದನ್ನು ರೈತರಿಗೆ ಕೊಡ್ತೀವಿ ಅಂತ. ನಿಮಗೇನಾದರೂ ಹೇಳಲಿಕ್ಕೆ ನೈತಿಕತೆ ಇದೆಯಾ ಮಾನ್ಯ ಮಂತ್ರಿಗಳೇ? ನಿಮಗೆ ಹೇಳಕ್ಕೆ ಏನಾದರೂ ನೈತಿಕತೆ ಇದೆಯಾ? ಅಥಣಿಯಲ್ಲಿ ಬರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯಲ್ಲಿ ಎಷ್ಟು ಇಳುವರಿ ಬರುತ್ತೆ? ಬಾಗಲಕೋಟೆಯಲ್ಲಿ ಬರುವ ಕಾರ್ಖಾನೆಗಳಲ್ಲಿ ಎಷ್ಟು ವರ್ಷಕ್ಕೆ ಮುಗಿಬೇಕು? ಒಂದು ಯೋಜನೆ ಕೈ ಹಾಕಿದರೆ ಒಂದು ಯೋಜನೆಗೆ ಒಂದು ಕಾಲಮಿತಿ ಇಲ್ಲ. ಇವೆಲ್ಲವೂ ಕೂಡ ನೆನೆಗುದಿಗೆ ಬಿದ್ದೋಗಿರ್ತವೆ.
ಫ್ಲಡ್ ಬಂದ್ರೆ. ಈಗ ಮೊನ್ನೆ ಫ್ಲಡ್ ಬಂತು, ಎಲ್ಲಿ ಎಷ್ಟು ಮನೆಗಳನ್ನ ನಿರ್ಮಾಣ ಮಾಡಿದ್ರಿ, ಅವ್ರನ್ನ ಈ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಹೊಸ ಮನೆಗೆ ಎಷ್ಟು ಜನ, ಎಷ್ಟು ಸಾವಿರ ಜನವನ್ನ ಕರ್ಕೊಂಡೋಗಿದ್ದೀರಿ? ನೀವು ರೈತರು ಅಂದರೆ ಅವರು ನಾಗರಿಕರು, ನಾಗರಿಕರ ರೀತಿಯಲ್ಲಿ ಬದುಕನ್ನು ನಡೆಸೋದಕ್ಕೆ ನೀವು ಅವಕಾಶವನ್ನು ಕೊಡ್ತಾ ಇಲ್ಲ. ಅದು ಎಲ್ಲೋ ತಗೊಂಡೋಗಿ ಒಂದು ನಾಯಿ ನರಿ ಕೂಡುವಂಥ ಗೂಡಿನ ಥರ ಮನೆ ಕಟ್ಟೋದು. ನಿಮಗೆ ಮನೆ ಕಟ್ಟಿದ್ದೀವಿ ಯಾಕೆ? ತಹಶೀಲ್ದಾರಂಗೆ ನಾವು ಬದುಕೋದು ಬೇಡವಾ? ಏನಪ್ಪ ಎಮ್ ಎಲ್ ಎ ಮಂತ್ರಿಗಳ ನಿಮ್ಮ ಥರ ನಮ್ಮನ್ನು ನೋಡೋದಕ್ಕೆ ನಿಮಗೆ ದೃಷ್ಟಿಕೋನ ಇಲ್ವಾ? ಆ ದೃಷ್ಟಿಯಲ್ಲಿ ನೋಡಿ, ಒಬ್ಬ ನಾಗರಿಕನಾಗಿ ಬದುಕೋದಕ್ಕೆ ಹೆಂಗಿರಬೇಕು, ಮನೆಗಳು ಹೆಂಗಿರಬೇಕು, ಅದ್ರ ಮೇಲೆ ಎಷ್ಟು ಬಂಡವಾಳ ಹಾಕಿದಿರಿ, ಇದು ಎಲ್ಲದೂ ಕೂಡ ಸರ್ಕಾರದ ಜೊತೆ ಮಾತುಕತೆ ಮಾಡೋರಿದ್ದೀವಿ. ಹಾಗೆ ಅನೇಕ ಬೇರೆ ಬೇರೆ ವಿಷಯಗಳಿವೆ. ಬ್ಯೂರೋ ರಿಪೋರ್ಟ್, ಅಬ್ಬಾಸ್ ಮುಲ್ಲಾ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.